ಬಿಟ್ಟಿದ್ದೀರಾ ನೀವು? ಫಸ್ಟ್ ಮನೆ ಬಿದ್ದೋಗಿದೆ, ಜನ ಸಾಯ್ತಿದ್ದಾರೆ, ಅದನ್ನ ನೋಡ್ರಿ. ಬಾವುಟ ಹಾಸೋದು ಇಂಪಾರ್ಟೆಂಟ್, ಜನ ಜೀವ ಉಳಿಸೋದು ಇಂಪಾರ್ಟೆಂಟ್. ಮೂರು ದಿನ ಗೊತ್ತೇ ಇಲ್ಲ ಮೇಡಮ್. ಯಾಕೆ ಗೊತ್ತಿಲ್ಲ ರೀ? ಈ ಪಂಚಾಯತಿ ಪಿಡಿವ ತಾನೆ? ಕೆಳಗಡೆ ನೆಲದ ಮೇಲೆ ನೀರ್ ನಿಂತಿದೆ, ಮನೆ ಎಲ್ಲ ಬಿದ್ದೋಗಿದೆ. ಈಗ ಮೂರಿಂದ ಎಲ್ಲ ಮನೆ ಮನೆ ಕೊಡ್ಬೇಕಲ್ಲ ಮೇಡಮ್. ಇದು ತಿರಂಗಾ ಇದ್ರದ್ದು, ಹಾಗಾಗಿ ನಾವು ಎಲ್ಲ ಇಷ್ಟು ಸಿಬ್ಬಂದಿಗಳು ಈಗ ನೋಡ್ರಿ ಎಲ್ಲ ನೆಂದು ಇಂಪಾರ್ಟೆಂಟ್ ಮೇಡಮ್. ಅಲ್ಲಿ ಮಳೆ ನಮಗೆ ಅವ್ರಿಗೆ ಸರ್ಕಾರದವರಿಗೆ, ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಫ್ಲಾಗ್ ಆಶ್ ಮಾಡೋದೇ ಒಂದು ಮುಖ್ಯವಾದ ಕಾರಣ ಆಯಿತು ಅಂತಂದರೆ, ಇಲ್ಲಿ ಮನೆ ಬಿದ್ದುಬಿಟ್ಟು ಊಟ ಇಲ್ದಲೆ ಶೆಲ್ಟರ್ ಇಲ್ದಲೆ ಸಾಯ್ತಿದ್ದಲ್ಲ ಹೆಣ್ಮಕ್ಳು ಮತ್ತು ಕೂಲಿ ಕಾರ್ಮಿಕರು, ಅವ್ರ ಪರಿಸ್ಥಿತಿ ಏನು? ನೀವು ಆ ರೀಸನ್ ಹೇಳ್ಬಾರ್ದಿತ್ತು. ನೀವು ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ನೀವು ಮೂರು ದಿವಸ ಆಗಿದ್ದೀರಿ, ಶನಿವಾರ ರಾತ್ರಿ ಬೇಜವಾಬ್ದಾರಿ ಇದೆ. ಇದು ಮೂರು ದಿವಸ ಆಗಿದೆ, ಶನಿವಾರ ರಾತ್ರಿ ಬಿದ್ದಿರೋದು ಹೇಳಿ ನಿಮ್ ಗಂಡ ಬರಪ್ಪ ಇಲ್ಲಿ ನೆರಳಿಲ್ಲ ಅವರಿಗೆ. ನಾನ್ ಕೇಳೋದು ಪ್ರೊಸೀಜರ್ಸ್ ನಮಗೂ ಗೊತ್ತಿದೆ. ಒಂದು ಅರ್ಜಿ ತಗೊಳ್ತೀರಾ, ಅದನ್ನೆಲ್ಲ ಮಾಡಿ ಅನುದಾನ ಸಮಾಧಾನ ಮಾಡೋದೆಲ್ಲ ಟೈಮ್ ಹಿಡಿಯುತ್ತೆ. ಅಟ್ ಲೀಸ್ಟ್ ಮೂಲಭೂತ ಸೌಕರ್ಯ ಏನು ಅವ್ರಿಗೆ ಉಟ್ಕೊಳಕ್ ಒಂದು ವ್ಯವಸ್ಥೆ ಶೆಲ್ಟರ್ ಮಾಡಿಸ್ಬೇಕು. ಆ ರೀತಿ ಏನು ಮಾಹಿತಿ ಅವ್ರ್ಯಾಕೆ ಕೇಳ್ಬೇಕು? ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಯಾರು ಹೇಳಿಲ್ವಾ ನಿಮ್ಗೆ? ಅವ್ರ ಬಾಯ್ಬಿಟ್ಟು ಹೇಳ್ಬೇಕಿತ್ತ ನಿಮ್ಗೆ? ಬಂದು ಮನೆಯಿಂದ ಬಂದು ಓಡ್ ಬಂದು ಹೇಳ್ಬೇಕಿತ್ತ ನಿಮ್ ಮನೆ ಬಾಗ್ಲಿಗ್ ಬಂದು ಆಫೀಸಿಗೆ ಬಂದು? ಇದೆಲ್ಲ ರೀಸನ್ ಅಲ್ಲ. ಏನ್ ಬಾವುಟ ಕೋಲ್ ತರಕ್ ಹೋಗಿದ್ರ ನೀವು? ಬಾವುಟ ಯಾವ ಬಾವುಟ ಆರ್ಸ ಕೊಟ್ಟಿದ್ದೀರಾ ನೀವು? ಫಸ್ಟ್ ಮನೆ ಬಿದ್ದೋಗಿದೆ, ಜನ ಸಾಯ್ತಿದ್ದಾರೆ, ಅದನ್ನ ನೋಡ್ರಿ. ಯಾವಾಗ ಮಾಡಿಸ್ತೀರಿ? ನೀವ್ ಹೇಳಿದ ರೀಸನ್ ಸರಿ ಇಲ್ಲ ಅಣ್ಣ. ನೀವು ಸರಿ ಮೇಡಮ್, ಅದೇ ಸರಿ ಇದೆಯಾ? ನೀವೇ ಹೇಳಿ ಮೇಡಮ್. ಈಗ ಬಾವುಟ ಹಾಸೋದು ಇಂಪಾರ್ಟೆಂಟ್, ಜನ ಜೀವ ಉಳಿಸೋದು ಇಂಪಾರ್ಟೆಂಟ್. ನನಗೆ ಏನ್ ಹೇಳಿದ್ರು ಅವರು, ಮನೆ ನಮ್ದು ಮನೆ ಬಿದ್ದಿದೆ ಸರ್ ಅಂತಂದ್ರು. ಇವತ್ತೇನ್ ಹೇಳ್ತಿದ್ದೀರಿ ನೀವು? ಬಾವುಟಕ್ಕೆ ಕಡ್ಡಿ ತರಕ್ ಹೋಗಿದ್ದೆ, ನನಗೆ ವಿಚಾರ ಗೊತ್ತಿಲ್ಲ ಅಂತಿದ್ದೀರಾ? ಕೆಳಗಡೆ ನೆಲದ ಮೇಲೆ ನೀರ್ ನಿಂತಿದೆ, ಮನೆ ಎಲ್ಲ ಬಿದ್ದೋಗಿದೆ. ಅಣ್ಣ ಜೋಲಿ ಕಟ್ಬಿಟ್ಟು ಆ ಮಗುನ ಕಡ್ಡಿ ಕಟ್ಟಾಕಿದ್ದಾರೆ. ಮೂರ್ ಜನ ಜೀವನ ಬೆಲೆ ಇಲ್ವಾ? ಒಂದ್ ವರ್ಷ ಆಗಿದೆಯಂತೆ. ಶ್ರುತಿ ಹೇಳಮ್ಮ, ವಿ ಐ ಬರಮ್ಮ ಇಲ್ಲಿ ಬರಮ್ಮ ಇಲ್ಲಿ. ನೀವ್ ಹೇಳಿಲ್ವಾ? ಗೊತ್ತಿಲ್ವಾ ಅವ್ರಿಗೆ? ಇಲ್ಲ ಇನ್ನೊಂದ್ ಮಾತು ಗೊತ್ತಾ ನಿಮ್ಗೆ? ಬನ್ನಿಕೆರೆಯಲ್ಲಿ ಏನಾಗಿದೆ ಗೊತ್ತಾ? ಬನ್ನಿಕೆರೆ ಮನೆ ನೋಡಿದೀರ, ಅಲ್ಲಿ ಮೂರ್ ಜನ ಹೆಣ್ಮಕ್ಳು, ಒಬ್ರು ತಾಯಿ, ಮಗಳು, ಮೊಮ್ಮಗು. ಕೆಳಗಡೆ ನೆಲದ ಮೇಲೆ ನೀರ್ ನಿಂತಿದೆ, ಮನೆ ಎಲ್ಲ ಬಿದ್ದೋಗಿದೆ. ಅಣ್ಣ ಜೋಲಿ ಕಟ್ಬಿಟ್ಟು ಆ ಮಗುನ ಕಡ್ಡಿ ಕಟ್ಟಾಕಿದ್ದಾರೆ. ಮೂರ್ ಜನ ಜೀವಕ್ ಬೆಲೆ ಇಲ್ವಾ? ಒಂದ್ ವರ್ಷ ಆಗಿದೆಯಂತೆ. ಒಬ್ರು ಇದ್ ಮಾಡ್ತ ರೇಷನ್ ಕಾರ್ಡ್ ಮಾಡ್ಕೊಟ್ಟಿದ್ರ? ಇವತ್ತವರೆಗೂ ಅದೊಂದು ಪರಿಹಾರ ಇಲ್ಲ. ಕಳ್ಸಿದೀವಿ, ಮತ್ತೆ ಯಾವಾಗ ಮಾಡ್ತೀರಿ ಅಣ್ಣ? ಒಂದ್ ವರ್ಷ ಆಗಿದೆ ಅಂತ ಅಣ್ಣ, ಅದು ಮನೆ ಬಿದ್ದಲ್ಲ. ಕಣಪ್ಪ ಅದೇನ್ ತಾತ್ಕಾಲಿಕ ಅವೆಲ್ಲ, ಫಸ್ಟ್ ಅದಕ್ಕೆ ಪರ್ಮನೆಂಟ್ ಪರಿಹಾರ ದಯವಿಟ್ಟು ಈ ಫ್ಲಾಗ್ ಹೋಗಿಗು ಎಲ್ಲ ಮಾಡಿ, ನಾವು ಬೇಡ ಅನ್ನಲ್ಲ. ಈ ಸರ್ಕಾರ ಇದೆ, ಅವ್ರ ಆದೇಶ ನಾವು ಪಾಲಿಸಲೇಬೇಕು. ಅವರು ಪ್ಲಾಸ್ಟಿಕ್ ಫ್ಲಾಗ್ ಹಾರಿಸ್ತಾರೋ ಇಲ್ಲ ವಿದೇಶದಿಂದ ತನ್ ಫ್ಲಾಗ್ ಹಾರಿಸ್ತಾರೋ ಅದೆಲ್ಲ ನೀವು ಪಾಲನೆ ಮಾಡಬೇಕಾಗುತ್ತೆ. ದುಡ್ಡು ಯಾರ್ದು? ಯಾರಪ್ಪನ ಮನೆದು? ಪಂಚಾಯತಿ ದುಡ್ಡು ತಗೊಂಡು ಅವ್ರು ಮಾಡ್ತಾ ಇರೋದು. ಪಂಚಾಯತಿ ದುಡ್ಡು ಎಲ್ಲಿಂದ ಬರುತ್ತೆ? ನಾವೆಲ್ಲ ಕಟ್ಟಬೇಕು ಟ್ಯಾಕ್ಸ್. ನಮ್ ದೇಶದಲ್ಲಿ ಖಾದಿ ಫ್ಲಾಗ್ ಮಾಡ್ತಾ ಇದಾರೆ, ಅದೆಲ್ಲ ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳು, ಬಡವರು, ರೈತರು ಮಾಡ್ತಾ ಇರೋದು. ಅದನ್ನ ಮೂಲೆ ಗುಂಪಿಗೆ ಎಸ್ಬಿಟ್ಟು ಇವ್ರು ಪ್ಲಾಸ್ಟಿಕ್ ಫ್ಲಾಗ್ ಹಾಕಕ್ ಹೋಗಿದ್ದಾರೆ. ದೊಡ್ಡ ದೊಡ್ಡ ಶ್ರೀಮಂತ ಪ್ರೊಡಕ್ಷನ್ ಮಾಡ್ತಿದ್ರೆ ಪ್ಲಾಸ್ಟಿಕ್ ಫ್ಲಾಗ್. ಆ ದುಡ್ಡು ಯಾರ್ದು ಅಲ್ಲ, ಕಷ್ಟಪಟ್ಟು ದುಡ್ಡಿಲ್ಲ, ನಮ್ ದುಡ್ಡು, ರೈತರ ದುಡ್ಡು, ನಾವು ಕಟ್ತಾ ಇದ್ದೀವಿ ಟ್ಯಾಕ್ಸ್. ಅದು ಪಂಚಾಯತಿ ದುಡ್ಡು ತಗೊಂಡು ಮಾಡ್ತಾ ಇದಾರೆ. ಇಲ್ಲಿ ಜೀವ ಹೋಗ್ತಿದೆ, ಫ್ಲಾಗ್ ಹಾರಿಸೋದು ಇಂಪಾರ್ಟೆಂಟ್ ಆಗಿದೆ. ಅವ್ರೇನ್ ಮಾಡ್ತಾರೆ ಪಾಪ ಅಧಿಕಾರಿಗಳು? ವೋಟ್ ತೊಳಕ್ಕೂ ದುಡ್ಡು, ಚುನಾವಣೆ ಮಾಡೋಕ್ಕೂ ದುಡ್ಡು, ಆ ದುಡ್ಡು ತಗೊಂಡು ಏನ್ ಮಾಡ್ತಾ ಇದಾರೆ? ಇವತ್ತು ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಎಷ್ಟು ಜಾಸ್ತಿ ಆಗಿದೆ?
ಲೀಟರ್ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ 70 ರೂಪಾಯಿ ಟ್ಯಾಕ್ಸ್ ಹೋಗುತ್ತೆ ಇವತ್ತು ಕೇಂದ್ರ ಸರ್ಕಾರಕ್ಕೆ. ಯಾರ ದುಡ್ಡು ಅದು ಅಂದ್ರೆ ಇಲ್ಲಿ 100 ಇಲ್ಲ, ಅವ್ರಿಗಿಂತ ನಮ್ಗೆ ಕಷ್ಟ ಇಲ್ಲ. ಅವ್ರಿಗೆ ಮುಗಿಸಿ ನಾನು ಆಮೇಲೆ ಊಟಕ್ಕೆ ನಾನು ಹೇಳ್ತಿರೋದು, ಅವ್ರಿಗಿಂತ ಕಷ್ಟ ನಮ್ಗೇನಿಲ್ಲ ಅಲ್ವಾ. ಫಸ್ಟ್ ಅದು ಊಟ ಊಟ ಹಾಕಿ ಶಟ್ರು ಮಾಡಿಸಿ. ಏನಮ್ಮ ಆಮೇಲೆ ಮನೆಕೇನೆ ಮನೆಯದು ಸ್ವಲ್ಪ ಫಸ್ಟ್ ನೋಡ್ರಿ. ಹಾಂ, ಇವ್ರಿಗೆಲ್ಲ ಮಾನವೀಯತೆ ಇಲ್ಲ, ಜನಪ್ರತಿನಿಧಿಗಳು ಬರೋರ್ಗು ಕಾಯ್ಬೇಡ್ರಿ. ದಯವಿಟ್ಟು ನೀವೆಲ್ಲ ಮಾಡಿ, ನಿಮ್ಗೆಲ್ಲ ದೇವ್ರು ಕೊಟ್ಟಿರೋ ಒಂದು ವರ ಇರೋ.